ನಮಗೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ 4000 ರುಪೀಸ್ ಕೊಟ್ರೆ ಅಲ್ಲಿ ಹೋಗ್ಬೋದು. 12 ಗಂಟೆ ನೈಟ್ ಅಲ್ಲಿ ಆಗ್ಬೇಕಾದ್ರೆ ತುಂಬಾ ಟೈಮ್ ಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಅಕ್ಷತಾ. ಯಾರೆಲ್ಲ ನನ್ನ ಚಾನಲ್ ನವಸ್ತಾಗ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಅಲ್ಲಿ ನಾವು ಬೋಟ್ ಹೌಸ್ ಅಲ್ಲಿ ಸ್ಟೇ ಆಗಿದ್ದು ನೋಡಿದೀರಾ. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಕಾಶ್ಮೀರಿ ಟ್ರಿಪ್ ಮುಗಿಸ್ಕೊಂಡು ಈಗ ಜಮ್ಮು ಕಡೆ ಹೋಗ್ತಾ ಇದ್ದೀವಿ. ಯೆಸ್, ನಾವು ವೈಷ್ಣೋ ದೇವಿ ದರ್ಶನ ಮಾಡ್ಬೇಕಂತ ಇದ್ದೀವಿ. ಸೊ ಅಲ್ಲಿ ಏರ್ಪೋರ್ಟ್ ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವೀಗ ಶ್ರೀನಗರ ಏರ್ಪೋರ್ಟ್ ಹೋಗ್ತಾ ಇದೀವಿ. ಶ್ರೀನಗರ ಏರ್ಪೋರ್ಟ್ ಹೋಗೋ ಮುಂಚೆ ಅಂದ್ರೆ 2 ಕಿಲೋಮೀಟರ್ ಮುಂಚೆನೆ ನಮ್ಗೆ ನಿಲ್ಲಿಸಿ ಫುಲ್ ನಮ್ಮ ಬ್ಯಾಗು ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ. ತುಂಬಾ ಸೆಕ್ಯೂರಿಟಿ ಚೆಕ್ ಇದೆ ಅಲ್ಲಿ, ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಏರ್ಪೋರ್ಟ್ ಆಗಿರೋದ್ರಿಂದ ಫುಲ್ ಚೆಕಪ್ ಮಾಡ್ತಾರೆ ನಮ್ಮನ್ನ. ಅದಾದ್ಮೇಲೆ ಏರ್ಪೋರ್ಟ್ ರೀಚ್ ಆಗ್ಲಿಕ್ಕೆ 2 ಕಿಲೋಮೀಟರ್ಸ್ ಇದೆ, ಅಲ್ಲೂ ಮತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಯಸ್, ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಯಸ್, ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಇವಾಗ ಗೇಟ್ 4 ಹತ್ರ ಹೋಗ್ತಾ ಇದೀವಿ. ನಮಗೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ನಮ್ಮ ಕರ್ನಾಟಕದವರೇ ಸಿಕ್ಕಿದ್ರು. ಅವ್ರು ರಿಟರ್ನ್ ಹೋಗುವವರು ಅವ್ರ ಊರಿಗೆ. ಸೊ ಅವರು ಕಾಶ್ಮೀರ ಮತ್ತೆ ವೈಷ್ಣೋದೇವಿಗೆಲ್ಲ ಹೋಗಿ ರಿಟರ್ನ್ ಹೋಗ್ತಿರೋದು. ಅವರು ಕಾಶ್ಮೀರದಲ್ಲಿ ಖರ್ಚು ಮಾಡಿದ್ ನೋಡಿದ್ರೆ ನಮಗೆ ತುಂಬಾ ಶಾಕ್ ಆಯ್ತು. ನಮ್ಗಿಂತ ಡಬಲ್ ಎಲ್ಲ ಟ್ರಿಪಲ್ ದುಡ್ಡು ಎಲ್ಲ ಸ್ಪೆಂಡ್ ಮಾಡಿದ್ದಾರೆ. ನಾವು ಕುದುರೆಗೆ 1000 ರುಪೀಸ್ ಕೊಟ್ರೆ ಅವರು 5000 ಕೊಟ್ಟಿದ್ದಾರೆ. ನಾವು ವೆಹಿಕಲ್ ಚಾರ್ಜ್ 4000 ರುಪೀಸ್ ಕೊಟ್ರೆ ಅವ್ರು 10000 ಕೊಟ್ಟಿದ್ದಾರೆ. ಎಲ್ಲೂ ಸರಿಯಾಗಿ ಬಾರ್ಗಿನೇ ಮಾಡಿಲ್ಲ, ಮಾಡಿದ್ದಾರೆ ಆದ್ರೆ ಸರಿಯಾಗಿ ಮಾಡಿಲ್ಲ, ಹಾಗಾಗಿ ತುಂಬಾನೇ ಸ್ಪೆಂಡ್ ಮಾಡಿದ್ದಾರೆ. ಬನ್ನಿ, ಇವಾಗ ಜಮ್ಮು ಹೋಗ್ತಾ ಇದೀವಲ್ಲ, ಅಲ್ಲಿ ಯಾವ ತರ ಬಾರ್ಗಿನ್ ಮಾಡ್ಬೇಕು ಗೊತ್ತಿಲ್ಲ, ಯಾವ ತರ ಜನಗಳಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಕಾಶ್ಮೀರ ಟು ಜಮ್ಮು ಹೋಗ್ಬೇಕಾದ್ರೆ ಮತ್ತೆ ನಿಮ್ಗೆ ಹಿಮಾಲಯದ ಮೌಂಟೇನ್ ಗಳು ಕಾಣಿಸ್ತಾ ಹೋಗ್ತದೆ, ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಯಸ್, ಫೈನಲಿ ನಾವು ಜಮ್ಮುಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಜಮ್ಮುಗೂ ಕಾಶ್ಮೀರಕ್ಕೂ ಕಲ್ಚರಲ್ ತುಂಬಾನೇ ಡಿಫ್ರೆನ್ಸ್ ಇದೆ. ಜಮ್ಮು ಬಂದು ಟೆಂಪಲ್ ಟೌನ್ ಅಂತಾನೆ ಹೇಳ್ಬೋದು. ಒಬ್ಬರು ಪ್ಯಾಸೆಂಜರ್ ಲ್ಯಾಂಡ್ ಆದ್ರು, ಅವರನ್ನ ರಿಸೀವ್ ಮಾಡಲಿಕ್ಕೆ ಫುಲ್ ಫ್ಯಾಮಿಲಿ ಸಮೇತ 3-4 ಕಾರಲ್ಲಿ ಬಂದರು. ಅವರು ಅವರನ್ನ ರಿಸೀವ್ ಮಾಡಿದ ರೀತಿ ನೋಡಿ ನಮ್ಗೆ ತುಂಬಾನೇ ಆಶ್ಚರ್ಯ ಆಯ್ತು. ಫಿಲ್ಮಲ್ಲ ನಾವು ನೋಡಿರ್ತೀವಿ, ನಿಜವಾಗ್ಲೂ ಈ ತರ ನೋಡಿದ್ದು ತುಂಬಾನೇ ವಿಶೇಷ ಅನಿಸ್ತು. ಖುಷಿಯಿಂದ ಅಳ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇಷ್ಟು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ನಾನು ಫಸ್ಟ್ ಟೈಮ್ ನೋಡೋದು. ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಎಷ್ಟು ವ್ಯಾಲ್ಯೂ ಕೊಡ್ತಾರಂತ ನಂಗೆ ಇಲ್ಲಿ ನೋಡಿ ಗೊತ್ತಾಯ್ತು. ಕಾಶ್ಮೀರ ಟು ಜಮ್ಮುಗೆ ಕಾರಲ್ಲಿ ಬರೋದಾದ್ರೆ 7 ಅವರ್ಸ್ ಜರ್ನಿ. ಎಷ್ಟು ಡಿಫ್ರೆನ್ಸ್ ಅಲ್ವಾ ಕಲ್ಚರಲ್, ಅಲ್ಲಿಗೂ ಇಲ್ಲಿಗೂ ತುಂಬಾನೇ ಡಿಫ್ರೆನ್ಸ್. ಯಸ್, ನಾವೀಗ ಜಮ್ಮುವಿಂದ ಕಾತ್ರ ಹೋಗ್ಬೇಕು, ವೈಷ್ಣೋದೇವಿ ಟೆಂಪಲ್ ಇರೋದಲ್ಲೇ. ಜಮ್ಮುವಿನ ಮೈನ್ ಸಿಟಿಲಿ ಇದ್ದೀವಿ, ನೀವು ಇಲ್ಲಿ ನೋಡ್ಬೋದು ಯೂನಿವರ್ಸಿಟಿ ಆಫ್ ಜಮ್ಮು. ಜಮ್ಮುವಿಗೆ ಟೆಂಪಲ್ ಟೌನ್ ಅಂತ ಹೇಳ್ತಾರೆ, ಗಾಡ್ಸ್ ಆಫ್ ಸಿಟಿ ಅಂತ. ಅಷ್ಟು ಟೆಂಪಲ್ಸ್ ಇದೆ ಇಲ್ಲಿ. ಕಾತ್ರಾ ಹೋಗ್ಬೇಕಾದ್ರೆ ನಮಗೆ
ಜಮ್ಮುವಿದ್ದು ಝೂ ಸಿಕ್ಕದೆ, ಹಾಗೆ IIT ಇಂಜಿನಿಯರಿಂಗ್ ಹಾಗೆ IIT ಆಫ್ ಮ್ಯಾನೇಜ್ಮೆಂಟು ಎರಡು ಜಮ್ಮುವಲ್ಲೇ ಇದೆ. IIM ಅಡ್ಮಿಷನ್ ಭಾರಿ ಕಮ್ಮಿ ತಿಕ್ಕನೆ. ಇದು ಒಂದು ಸ್ಟೇಟ್ ಅಲ್ಲಿ ಒಬ್ಬರಿಗೆ ಮೊದಲು ಕಾತ್ರ ಹೋಗ್ಬೇಕಾದ್ರೆ ತುಂಬಾ ದೂರ ಆಗ್ತಾ ಇತ್ತಂತೆ, ಇವಾಗ ತುಂಬಾ ಟನಲ್ ಗಳು ಮಾಡಿದ್ದಾರೆ. ಕಾತ್ರ ಹೋಗ್ಬೇಕಾದ್ರೆ ಎಷ್ಟು ಟನಲ್ ಗಳು ಸಿಗುತ್ತಂತೆ, ಎಲ್ಲ ಲಾಂಗ್ ಲಾಂಗ್ ಟನಲ್ ಗಳು ನೀವು ಇಲ್ಲಿ ನೋಡ್ಬೋದು. ಎಸ್, ಫೈನಲಿ ನಾವು ವೈಷ್ಣೋದೇವಿ ಟೆಂಪಲ್ ಕಾತ್ರ ರೀಚ್ ಆದ್ವಿ. ವೈಷ್ಣೋದೇವಿ ಟೆಂಪಲ್ ಹೋಗ್ಬೇಕಾದ್ರೆ ನಾವು 15 ಕಿಲೋಮೀಟರ್ಸ್ ನಡಿಬೇಕು. ಬಟ್ ಇವತ್ ನಾವು ಹೋಗ್ತಾ ಇಲ್ಲ, ನಾಳೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ನೀವಿಲ್ಲಿ ನೋಡಬಹುದು ವೈಷ್ಣೋದೇವಿ ಟೆಂಪಲ್ ಮೇಲ್ಗಡೆ ಕಾಣಿಸ್ತಾ ಇರೋದು. 15 ಕಿಲೋಮೀಟರ್ಸ್ ನಡಿಬೇಕು ಅಲ್ಲಿ ರೀಚ್ ಆಗ್ಬೇಕಾದ್ರೆ. ಎಸ್, ಇವತ್ತು ಇವಾಗ ರೂಮ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಸ್ವಲ್ಪ ಶಾಪಿಂಗ್ ಮಾಡಿ ನಾಳೆ ನಾವು ಟೆಂಪಲ್ ಹೋಗ್ತಾ ಇದೀವಿ. ಎಸ್, ಈವ್ನಿಂಗ್ ಆಯ್ತು, ನಾವೀಗ ಶಾಪಿಂಗ್ ಮಾಡೋಣ, ನೋಡೋಣ ಇಲ್ಲಿ ಹೇಗಿದೆ ಅಂತ ನೋಡಕ್ ಹೋದ್ವಿ. ಇಲ್ಲಿನೂ ಅಷ್ಟೇ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಯಾಕಂದ್ರೆ ವೈಷ್ಣೋದೇವಿ ಒಂದು ಶಕ್ತಿಪೀಠ ಆಗಿರೋದ್ರಿಂದ ತುಂಬಾನೇ ಹೈ ಸೆಕ್ಯೂರಿಟಿ ಇದೆ. ಕಾಶ್ಮೀರಕ್ಕೂ ಇಲ್ಲಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಲ್ಲಿ ನೀವು ಯಾವುದೇ ಶಾಪಿಗೆ ಹೋಗಿ, ಯಾವುದೇ ಜ್ಯೂಸ್ ತಗೊಳ್ಳಿ, ಯಾವುದೇ ಡ್ರೆಸ್ ತಗೊಳ್ಳಿ, ಎಲ್ಲ ಕಡೆ ಒಂದೇ ರೇಟು. ಹಾಗಂತ ಜಾಸ್ತಿನೂ ಇಲ್ಲ, ಎಲ್ಲ ನಮ್ಮ ಊರ್ ಕಡೆ ಹೇಗೆ ಸಿಗುತ್ತೆ ಅದೇ ತರ ರೇಟ್ ಇಲ್ಲಿದೆ. ಎಲ್ಲಿ ಹೋದ್ರು ನೀವು ಈ ತರ ಶಾಪ್ಗಳು ನೋಡಬಹುದು. ಇಲ್ಲಿ ಈ ತರ ಫೋಟೋಶೂಟ್ ಎಲ್ಲ ಮಾಡಿಸ್ತಾರೆ. ಇನ್ನೊಂದ ಏನಪ್ಪ ಅಂದ್ರೆ, ವೈಷ್ಣೋದೇವಿ ಟೆಂಪಲ್ ಎನಿ ಟೈಮ್ ಅಂದ್ರೆ 24 ಅವರ್ಸ್ ಓಪನ್ ಇರುತ್ತೆ. ನೀವು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ನೀವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬಹುದು. ನೀವು 8 ಗಂಟೆ ನೈಟ್ ಅಲ್ಲಿ ಹೋಗ್ಬೋದು, 12 ಗಂಟೆ ನೈಟ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು, ಬೆಳಗ್ಗೆ 4 ಗಂಟೆಗಳು ನೀವು ಸ್ಟಾರ್ಟ್ ಮಾಡಬಹುದು. ಅಲ್ಲಿ ರೀಚ್ ಆಗ್ಬೇಕಾದ್ರೆ ತುಂಬಾ ಟೈಮ್ ಬೇಕಾಗುತ್ತೆ, ಯಾಕಂದ್ರೆ 15 ಕಿಲೋಮೀಟರ್ಸ್ ನಡಿಬೇಕಾಗಿರೋದ್ರಿಂದ ತುಂಬಾನೇ ಕಷ್ಟ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೈಷ್ಣೋದೇವಿ ಟೆಂಪಲ್ ನ ತೋರಿಸ್ತೀನಿ. ಅಲ್ಲಿವರೆಗೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ. ಎಲ್ರಿಗೂ ನಮಸ್ಕಾರ.